ನಾನು ನಿಮ್ಮ ಪ್ರೀತಿಯ ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಕರ್ನಾಟಕ. ನಾನಿವತ್ತು ಲಾಲ್ಬಾಗ್ ಸರ್ಕಲ್ ಅಲ್ಲಿ ನಿಂತಿದ್ದೀನಿ. ಬೆಳಗ್ಗೆ ತುಂಬಾ ಚಳಿ ಇದೆ, ಎಲ್ಲರೂ ವಾಕಿಂಗ್ ಮಾಡೋರು ರೆಡಿಯಾಗಿ ವಾಕ್ ಮಾಡೋಕ್ಕೆ ಅಂತ ಬರ್ತಾ ಇದ್ದಾರೆ. ನಾನಿವತ್ತು ಫ್ಲವರ್ ಶೋ ನೋಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ, ಗಣರಾಜ್ಯೋತ್ಸವದ ಸಲುವಾಗಿ ಫ್ಲವರ್ ಶೋನ ಅರೇಂಜ್ ಮಾಡಿದ್ದಾರೆ ಲಾಲ್ಬಾಗಲ್ಲಿ. ಯಾವ ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ, ಏನೇನೆಲ್ಲ ಹೊಸ ಹೊಸ ಫ್ಲವರ್ಸ್ ಇಲ್ಲಿ ಬಂದಿದೆ, ಯಾವ ರೀತಿಯಲ್ಲಿ ಹೂವಿನ ಅಲಂಕಾರ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬೆಳಗ್ಗೆ ಲಾಲ್ಬಾಗ್ ವೆದರ್ ಅಂತೂ ತುಂಬ ಸಕ್ಕದಾಗಿದೆ. ಒಂದು ಕಡೆ ಚಳಿ, ಒಂದು ಕಡೆ ಈ ಏನು ಲಾಲ್ಬಾಗ್ ಕೆರೆ ಏನಿದೆ ಅಲ್ಲಿಂದ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಎಷ್ಟೊಂದು ಜನ ವಾಕ್ ಮಾಡ್ತಾ ಇದ್ದಾರೆ, ಅವ್ರನ್ನ ನೋಡಿದ್ರೆ ನನಗೂ ವಾಕ್ ಮಾಡ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಖುಷಿ ಆಗ್ತಾ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಎಂಟ್ರಿ ಟಿಕೆಟು ದೊಡ್ಡವ್ರಿಗೆ 70 ರೂಪಾಯಿ, ಹಾಗೆ ಮಕ್ಕಳಿಗೆ 30 ರೂಪಾಯಿನ ಚಾರ್ಜ್ ಮಾಡ್ತಾರೆ. 20ನೇ ತಾರೀಕಿಂದ ಶುರುವಾಗಿದೆ, ಜನವರಿ 20ರಿಂದ 29ನೇ ತಾರೀಕುವರೆಗೂ ಇಲ್ಲಿ ಈ ಫ್ಲವರ್ ಶೋ ನಡೀತಾ ಇರುತ್ತೆ. ವೀಕೆಂಡಲ್ಲಿ ತುಂಬ ಕ್ರೌಡ್ ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ವೀಕ್ ಡೇಸಲ್ಲಿ 70 ರೂಪಾಯಿ ಚಾರ್ಜ್ ಮಾಡ್ತಾರೆ, ವೀಕೆಂಡಲ್ಲಿ 75 ರೂಪಾಯಿ ಟಿಕೆಟ್ ಚಾರ್ಜಸ್ ಇರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಸಮೇತವಾಗಿ ಬನ್ನಿ, ಎಲ್ಲರಿಗೂ ಫ್ಲವರ್ ಶೋನ ತೋರಿಸ್ಕೊಂಡು ಹೋಗಿ. ಈ ವರ್ಷ ತುಂಬ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅಂತ ಅಲ್ಲಿ ಬೋರ್ಡ್ನ ನೋಡಿದೆ. ಏನು ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ, ಬನ್ನಿ ನೋಡೋಣ. ಈ ಸರಿ ಫ್ಲವರ್ ಡೆಕೋರೇಷನ್ ನೋಡೋಕ್ಕೆ ಬಂದವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ, ಬ್ರೆಸ್ಟ್ ಫೀಡಿಂಗ್ ಅಂದರೆ ಎಳೆ ಮಕ್ಕಳನ್ನ ಕರ್ಕೊಂಬಂದವ್ರಿಗೆ ಹಾಲು ಉಣ್ಸೋಕ್ಕೆ ಅಂತ ಹೇಳಿ ಒಂದು ಜಾಗನೂ ಕೂಡ ರೆಡಿ ಮಾಡಿದ್ದಾರೆ. ಇದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಹಾಗೆ ಎಷ್ಟೊಂದೆಲ್ಲ ಮುನ್ನೆಚ್ಚರಿಕೆ ಕ್ರಮನ ಇವರು ವಹಿಸಿದ್ದಾರೆ. ಇದು ಮಕ್ಕಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ತಾಯಂದ್ರಿಗೂ ಕೂಡ. ಇನ್ನೂ ಏನೇನು ಅನುಕೂಲ ಇದೆ ಅನ್ನೋದು ಗೊತ್ತಿಲ್ಲ, ನೋಡ್ತಾ ಹೋಗ್ತಾ ಇದ್ದೀನಿ ಒನ್ ಬೈ ಒನ್. ಇಲ್ಲಿ ಲಾಲ್ಬಾಗಲ್ಲಿ ಟೋಪಿಯರಿ ಗಾರ್ಡನ್ ಅಂತ ಒಂದು ಜಾಗನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿರೋ ಗಿಡಗಳೆಲ್ಲ ಟೋಪಿ 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 ಥರನೇ ಇದೆ. ಈಗ ನಾನು ಗಾಜಿನ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಲಾಲ್ಬಾಗಲ್ಲಿ ವೆದರ್ ಸಕ್ಕದಾಗಿದೆ. ಬೆಳಗ್ಗೆ ಈಗ ಕರೆಕ್ಟಾಗಿ 7 ಗಂಟೆ, ಎಲ್ಲರೂ ವಾಕ್ ಮಾಡ್ತಿದ್ದಾರೆ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳಿ. ನಾನಿವತ್ತು ನನ್ನ ಫಿಟ್ನೆಸ್ನ ಬ್ರೇಕ್ ಮಾಡಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಅದೊಂದು ಕಡೆ ಎಲ್ಲೋ ಮಿಸ್ ಮಾಡ್ಕೋತಾ ಇದ್ದೀನಲ್ಲ ನಾನು ಅಂತ ಅನ್ನಿಸ್ತಾ ಇದೆ. ಬಟ್ ಖುಷಿ ಆಗ್ತಿದೆ, ವೆದರ್ನ ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಕೂಲಾಗಿದೆ, ವಾವ್, ಸಕ್ಕದಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿಂದನೇ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ, ನೋಡೋಣ. ನನಗಂತೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ, ಏನು ಮಾಡಿದ್ದಾರೆ ಈ ಸರಿ ಅಂತ ಹೇಳಿ. ಇಲ್ಲಿಗೆ ಬಂದರೆ ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾ ಇದೆ. ಸ್ಕೂಲಲ್ಲಿ ಏನು ಆಗಸ್ಟ್ 15 ಅಥವಾ ಈ ಥರ ರಿಪಬ್ಲಿಕ್ ಡೇ ಬಂದಾಗ ನಮ್ಮನ್ನೆಲ್ಲ ಇಲ್ಲಿ ಟ್ರಿಪ್ ಕರ್ಕೊಂಡು ಬರೋರು. ಅಂದರೆ 1 ಡೇ ಟ್ರಿಪ್ಗೆ ಎಲ್ಲರನ್ನೂ ಸಾಲಾಗಿ ಒಬ್ರು ಬೆನ್ನನ ಒಬ್ರು ಇಟ್ಕೊಂಡು ಈ ಥರ ಎಲ್ಲ ನಾವು ಬಂದು ಫ್ಲವರ್ ಶೋನ ನೋಡ್ತಾ ಇದ್ವಿ. ಆವಾಗಂತೂ ಸಕ್ಕತ್ತಾಗಿರ್ತಿತ್ತು, ತಿನ್ಕೊಂಡು ಇಲ್ಲೆಲ್ಲ ನೋಡಿ ಸಕ್ಕತ್ ಎಂಜಾಯ್ ಮಾಡ್ತಿದ್ವಿ. ಈಗಲೂ ನನಗೆ ಅದೇ ಮೆಮೊರೀಸ್ ಮತ್ತೆ ಬರ್ತಾ ಇದೆ, ಅದೇ ನೆನಪು. ನೋಡೋಣ ಈ ಸರಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಹೂವಿನಲ್ಲಿ HALನ ಯುದ್ಧ ವಿಮಾನ ಹಾಗೂ ಇಸ್ರೋದ ರಾಕೆಟ್. ವಾವ್, ಈ ಸರಿ ಏನು HAL ಯುದ್ಧ ವಿಮಾನ ಹಾಗೆ ಇಸ್ರೋ ರಾಕೆಟ್ನ ಮಾಡಿದಾರಂತೆ ಫ್ಲವರ್ ಡೆಕೋರೇಷನಲ್ಲಿ. ಸಕ್ಕಾಗಿರುತ್ತೆ ಅಂತ ಅನಿಸುತ್ತೆ. ಬೆಳಗ್ಗೆ ಇಲ್ಲಿ ಲಾಲ್ಬಾಗಲ್ಲಿ ವೆರೈಟೀಸ್ ಆಫ್ ಪಕ್ಷಿಗಳನ್ನ ನಾನು ನೋಡ್ತಾ ಇದ್ದೀನಿ. ಪಾರಿವಾಳ, ಗಿಣಿ, ಹಾಗೆ ಅಳಿಲ್ನೂ ಕೂಡ ನೋಡಿದೆ. ಎಲ್ಲ ಒಂಥರ ಎನರ್ಜಿ ಪಾಸಿಟಿವ್. ಆಹಾ, ಸಕ್ಕತ್ತಾಗಿದೆ. ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಬೆಳಗ್ಗೆನೆ. ಇನ್ನು ಈವ್ನಿಂಗ್ ಟೈಮು ಚೆನ್ನಾಗಿರುತ್ತೆ, ಬಟ್ ಸಖತ್ ರಶ್ ಇರುತ್ತೆ. ಇಲ್ಲಿಂದನೇ ಎಲ್ಲ ಡೆಕೋರೇಟ್ ನೀವು ನೋಡ್ಬೋದು, ಸೈಡ್ಸಲ್ಲೇ ಎಲ್ಲ ಒಂದು ಪಾಟ್ಸ್ ಎಲ್ಲ ಇಟ್ಬಿಟ್ಟು ಸಖತ್ತಾಗಿ ಏನೋ ಡೆಕೋರೇಟ್ ಮಾಡಿದ್ದಾರೆ ಪಾರ್ಕ್ನ. ನಮ್ಮ ಬೆಂಗಳೂರು ಆಯೋಜನೆ ಮಾಡಿರುವಂತಹ ಈ ಫ್ಲವರ್ ಶೋನ ನೋಡೋದಕ್ಕೆ ತುಂಬ ಜನ ತುಂಬ ದಿನದಿಂದ ಕಾಯ್ತಿರ್ತಾರೆ ಅಂತ ಕೂಡ ಹೇಳ್ಬೋದು. ತುಂಬ ಜನ, ನಾನು ಬರುವಾಗಲೂ ಕೂಡ ತುಂಬ ಜನ ಆಲ್ರೆಡಿ ಬರ್ತಾ ಇದ್ರು ನೋಡೋದಕ್ಕೆ ಅಂತ. ಮಧ್ಯಾಹ್ನ ಆಗ್ತಾ ಆಗ್ತಾ ಕಾಲೇಜ್ ಸ್ಟೂಡೆಂಟ್ಸು ಹಾಗೆ ಈ ಆಫೀಸ್ ಮುಗಿಸಿ ಬರೋರು ಎಲ್ಲ ತುಂಬ ಜನ ಬರ್ತಾರೆ. ವೀಕೆಂಡ್ಸ್ ಅಂತೂ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ, ಇದ್ರ ಒಳಗಡೆ ಹೋಗೋದಕ್ಕೂ ಆಗಲ್ಲ, ಅಷ್ಟು ಕ್ಯೂ ಇರುತ್ತೆ, ಅಷ್ಟು ರಶ್ ಇರುತ್ತೆ. ನೋಡಿ, ಗ್ಲಾಸ್ ಹೌಸ್ ಬಂದೆ, ಇನ್ನೇನು ಒಳಗಡೆ ಹೋಗಬೇಕು ಯಾವ ರೀತಿಯಲ್ಲಿದೆ ಅಂತ ನೋಡೋಣ. Thank you.
ಒಳಗಡೆ ಎಂಟ್ರಿ ಆಗಿದ್ದೀನಿ. ಜನ ಜಾಸ್ತಿ ಇಲ್ಲ, ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. ಇಲ್ಲಿ ನನ್ನ ಬಲಗಡೆ ನೋಡಿದ್ರೆ ಇಲ್ಲಿ ಎಚ್ ಎ ಎಲ್ನ ಇಸ್ರೋದು ಒಂದು ಇದನ್ನ ಮಾಡಿದ್ದಾರೆ, ಫ್ಲವರ್ ಶೋನಲ್ಲಿ ಅದನ್ನ ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ರಾಕೆಟ್ ಮಾಡಿದ್ದಾರೆ ಇಲ್ಲಿ ನೋಡಿ, ಕಾಣಿಸ್ತಿದೆ ಅಲ್ಲ, ಫುಲ್ಲು ಅದನ್ನ ರಾಕೆಟ್ ತರನೇ ಬಿಲ್ಡ್ ಮಾಡಿಬಿಟ್ಟು ಫ್ಲವರ್ಸ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಈ ಸರಿ ಈ ವರ್ಷದ ರಿಪಬ್ಲಿಕ್ ಡೇಗೆ ಇದೇ ಒಂದು ಕಣ್ ಸೆಳೆತ ಅಂತ ಕೂಡ ಹೇಳ್ಬೋದು. ಇಲ್ಲಿ ಬಂದರೆ ಈ ಕಲರ್ಸ್ನೆಲ್ಲ ನೋಡಿದಾಗ, ಈ ಹೂವಿನ ಬಣ್ಣಗಳನ್ನ ನೋಡಿದಾಗ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಕಣ್ಣಿಗೆ ಹಬ್ಬ ಅಂತ ಕೂಡ ಹೇಳ್ಬೋದು. ಇಲ್ಲಿ ಒಂದು ಅಲಂಕಾರ ಮಾಡಿದ್ದಾರೆ, ತರಕಾರಿ ಹಣ್ಣುಗಳನ್ನೆಲ್ಲ ಇಲ್ಲಿ ನೇತಾಕ್ಬಿಟ್ಟು. ಇದು ಯಾವ್ಯಾವ ಹಣ್ಣು ಅನ್ನೋದಂತೂ ಗೊತ್ತಿಲ್ಲ, ಹೆಸರುಗಳು ಕೂಡ ಇಲ್ಲೇನು ಮೆನ್ಷನ್ ಮಾಡಿಲ್ಲ, ಆದರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಈ ಥರದ್ದು ಹಣ್ಣು ಕಾಯಿಗಳು ಇದೆಯಾ ಅಂತ ಹೇಳಿ ನನಗೆ ಒಂಥರ ಡೌಟು. ಇಲ್ಲಿ ಅಡಕೆ ಕಾಯಿ ಎಲ್ಲ ಹಾಕಿದ್ದಾರೆ, ಅಡಕೆ ಕಾಯಿ, ಹತ್ತಿ ಹಣ್ಣು, ಕೆಲವೊಂದು ಹಣ್ಣನ್ನಷ್ಟೇ ನಾನು ನೋಟಿಸ್ ಮಾಡ್ಬೋದು. ಲಕ್ಷ್ಮಣ ಫಲ, ಹಾಗೆ ರಾಮ್ ಫಲ, ಈ ಥರ ಏನೇನೋ ಹಣ್ಣುಗಳನ್ನೆಲ್ಲ ಹಾಕಿ ಈ ಒಂದು ಅರೇಂಜ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಮ್ಗೆ ಈ ಥರ ನೋಡಿದಾಗ ಏನಪ್ಪ ಅಂತ ಅನಿಸುತ್ತೆ ಅಂದರೆ, ಇದ್ಯಾವುದು ಇದ್ಯಾವುದು ಇದನ್ನು ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ. ಯಾವುದಿದು ಹಣ್ಣು, ಯಾವುದಿದು ತರಕಾರಿ ಅಂತ ಹೇಳಿ ಈ ಕಡೆ ಬಂತು ಅಂತ ಹೇಳಿದ್ರೆ, ಇಲ್ಲಿ ವಿಭಿನ್ನ ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ ಹೂಗಳನ್ನ. ಈ ಹೂವಿನ ಹೆಸರುಗಳೇನೂ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಈ ಫ್ಲವರ್ ಶೋಗೆ ಯಾಕೆ ಬರಬೇಕು ನಾವು, ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಬರೋವಂತಹ ಹೂವುಗಳು ಅಂದರೆ ಇಲ್ಲಿ ಡೆಕೋರೇಟ್ ಮಾಡಿರುವಂಥ ಹೂವುಗಳು ವರ್ಷಕ್ಕೆ ಒಂದೇ ಸರಿ ನಮಗೆ ಇದನ್ನೆಲ್ಲ ನೋಡೋಕೆ ಸಿಗೋದು. ಹಾಗೆ ಇದು ಬೆಂಗಳೂರಲ್ಲಿ ಬೆಳೆದಿರುವಂಥ ಹೂಗಳೆಲ್ಲ ಎಲ್ಲ ದೇಶಗಳಿಂದ ವಿಭಿನ್ನ ರೀತಿಯಲ್ಲಿ ಬೆಳೆದು ಇಲ್ಲಿ ತೊಗೊಂಡು ಬಂದಿಟ್ಟು ಡೆಕೋರೇಟ್ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಸಿಗೋದು ವರ್ಷಕ್ಕೆ ಒಂದೇ ಚಾನ್ಸು ಇದನ್ನು ನೋಡೋದಕ್ಕೆ. ಮತ್ತು ಆಗಸ್ಟ್ 15th ಕೂಡ ಮಾಡ್ತಾರೆ, ಆದರೆ ರಿಪಬ್ಲಿಕ್ ಡೇ ಅಂತ ಹೇಳಿದ್ರೆ ಇದು ಜಾಸ್ತಿ ಎಲ್ಲರಿಗೂ ಒಂದು ಆಪರ್ಚುನಿಟಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾವು ನಮಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ, ಹಾಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಕೂಡ ಇದೊಂದು ಒಳ್ಳೆ ಆಪರ್ಚುನಿಟಿ. ಹಾಗಾಗಿ ಇಲ್ಲಿಗೆ ಬಂದು ನೋಡಬೇಕು. ತುಂಬ ಜನ ಬರ್ತಾರೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ. ಹಾಗೆ ಇಲ್ಲಿ ಒಂದೊಂದು ಹೂಗಳನ್ನ ನೋಡಿದಾಗ ತುಂಬ ಇಷ್ಟ ಆಗುತ್ತೆ, ಅದನ್ನು ತಗೊಂಡು ಕೂಡ ನಾವು ಹೋಗ್ಬೋದು, ಕೊಂಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ವಾವ್, ಏನು ಸಕ್ಕದಾಗಿ ಇಲ್ಲಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ಶಾಮಂತಿಗೆ ಹೂವಿಂದ. ನಾನು ನಿಮಗೆ ಮುಂಚೆನೇ ತಿಳಿಸ್ದೆ, ಇಲ್ಲಿ ಎಲ್ಲ ದೇಶಗಳಿಂದ ಬರ್ತಾರೆ, ಎಲ್ಲ ಜಾಗಗಳಿಂದ ಬಂದು ಅವರು ಬೆಳೆದಿರುವಂತಹ ವಿಭಿನ್ನ ರೀತಿಯ ಫ್ಲವರ್ಸ್ನ ಇಲ್ಲಿ ಡೆಕೋರೇಟ್ ಮಾಡ್ತಾರೆ. ಹಾಗೆ ಆ ರೀತಿಯಲ್ಲಿ ನಮ್ಮ ಬೆಂಗಳೂರು ಅವರು ಇಲ್ಲಿ ಒಂದು ರೀತಿಯಾದಂತಹ ಒಂದು ಒಳ್ಳೆ ಕಾನ್ಸೆಪ್ಟ್ನ ಇಟ್ಕೊಂಡು ಒಂದು ಡೆಕೋರೇಟ್ ಮಾಡ್ತಾಯಿದ್ದಾರೆ. ಏನು ಅಂತ ಹೇಳಿದ್ರೆ, ಎಳೆ ತೆಂಗಿನ ಗರಿನ ಇಟ್ಕೊಂಡು ಒಂದು ಒಳ್ಳೆ ಥೀಮ್ನ, ಒಂದು ಒಳ್ಳೆ ಕಾನ್ಸೆಪ್ಟ್ನ ಇಲ್ಲಿ ರೆಡಿ ಮಾಡಿದ್ದಾರೆ, ಸೇವ್ ದ ಗರ್ಲ್ ಚೈಲ್ಡ್ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಗೀತಾ ಸೋಮಶೇಖರ್ ಅನ್ನೋರು ಇದನ್ನು ರೆಡಿ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಅವರು ಅದೇ ಕೆಲಸದಲ್ಲಿ ಇದ್ದಾರೆ. ಈಗ ಒಂದು ಕಡೆ ಇದನ್ನ ರೆಡಿ ಮಾಡಿದ್ದಾರೆ, ಇಲ್ಲಿ ಸೇವ್ ಗರ್ಲ್ ಚೈಲ್ಡ್ ಅಂತ ಹಾಕಿದ್ದಾರೆ ಬೋರ್ಡು. ಇಲ್ಲಿ ನೋಡಿ, ಒಂದು ಮಗುನ ತೊಟ್ಲಲ್ಲಿ ಕೂತಿರೋ ತರ, ಜೋಲಿಯಲ್ಲಿ ಕೂತಿರೋ ತರ, ಒಂದು ಹೆಣ್ಣೆಂಗ್ಸು, ಹಾಗೆ ತೊಟ್ಲು, ಈ ತರ ವಿಭಿನ್ನ ರೀತಿಯಲ್ಲಿ ಇದನ್ನ ರೆಡಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಈ ಒಂದು ಥೀಮು ನನಗಂತೂ ಸಖತ್ತು ಇಂಪ್ರೆಸ್ ಆಯಿತು ಅಂತ ಹೇಳ್ಬೋದು. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಅಂತ ಹೇಳಿ ಈ ಒಂದು ಬೋರ್ಡ್ನ ಹಾಕಿದ್ದಾರೆ. ಈಗ ನಾವು ಎಲ್ಲ ಕೇಳ್ತಾನೆ ಇರ್ತೀವಿ, ಹೆಣ್ಮಕ್ಳ ಮೇಲೆ ಆಗ್ತಿರೋ ಅತ್ಯಾಚಾರ ಅದೆಲ್ಲ, ಅದನ್ನು ನಿಲ್ಲಿಸೋದಕ್ಕೆ ಇವರು ಒಂದು ಒಂದು ಸಣ್ಣ ಇದರಲ್ಲಿ ಈ ರೀತಿಯಾದಂಥ ಒಂದು ಕಾನ್ಸೆಪ್ಟ್ನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಆ ಮೇಡಮ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ, ಏನು ಹೇಳ್ತಾರೆ ಈ ಕಾನ್ಸೆಪ್ಟ್ ಬಗ್ಗೆ ಕೇಳೋಣ. ಈಗ ನಮ್ಮ ಜೊತೆ ಗೀತಾ ಸೋಮಶೇಖರ್ ಮೇಡಮ್ ಇದ್ದಾರೆ, ಕೇಳೋಣ ನಮ್ಮ ಬೆಂಗಳೂರಿನವರು ಯಾವ ರೀತಿ ಅನ್ನಿಸ್ತಿದೆ, ಹಾಗೆ ಇಲ್ಲಿ ತುಂಬ ಅವರು ಹಾರ್ಡ್ ವರ್ಕ್ನ ಮಾಡ್ತಿದ್ದಾರೆ ನೋಡ್ತಾ ಇದ್ದೀನಿ. ಹಾಯ್ ಮ್ಯಾಮ್. ಹಲೋ ಮ್ಯಾಮ್, ಎಷ್ಟು ದಿನ ಟೈಮ್ ತೊಗೊಂಡ್ರಿ ಇದನ್ನು ರೆಡಿ ಮಾಡೋಕೆ? ಇದು ಒಂದು 8 ಜನ ಒಂದು 6 ದಿನ ಹಗಲು ರಾತ್ರಿ ಮಾಡಿದ್ದೀವಿ, ಅಂದರೆ ಬೆಳಗ್ಗೆ 9 ರಿಂದ ರಾತ್ರಿ 10-11 ಆ ಥರ. ಹಾಂ ಹಾಂ, ಅಂದರೆ ನೀವು ಇದನ್ನು ರೆಡಿ ಮಾಡೋಕ್ಕೆ ಅಂದರೆ ಇಲ್ಲಿ ಮಾತ್ರ ನೀವು ಈ ಥರ ಮಾಡೋದು ಅಥವಾ ಬೇರೆ ರೀತಿಯಲ್ಲಿ ಏನಾದರೂ? ಇಲ್ಲ, ಇದಕ್ಕೆ ಮುಂಚೆ ಒಂದು ವಾರಕ್ಕೆ ಮುಂಚೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೆ ಇದೇ ಥರ ಕಾನ್ಸೆಪ್ಟು, ಮತ್ತು ನನ್ನ ಮದುವೆಗಳಿಗೂ ಮಾಡ್ತೀನಿ, ಯಾವುದೇ ಫಂಕ್ಷನ್ಗಾದರೂ ನಾನು ಇದನ್ನು ಮಾಡಿಕೊಡ್ತೀನಿ. ಮತ್ತು ನಾನು ಲಾಲ್ಬಾಗಲ್ಲಿ ಟೀಚರ್, ಇದಕ್ಕೆ ನಾನು ಟೀಚ್ ಮಾಡ್ತೀನಿ. ಹೌದಾ? ಓಕೆ. ಇದು ಜಾನೂರಾಟ್ ಅಂತ,
ಆಕ್ಚುಲಿ ಇದು ಮೂಲತಃ ಇಂಡೋನೇಷ್ಯನ್ ಆರ್ಟ್. ಇಂಡೋನೇಷ್ಯನ್ ಭಾಷೆಯಲ್ಲಿ ಜಾನೂರ್ ಅಂತಂದ್ರೆ ಎಳೆ ತೆಂಗಿನ ಗರಿ ಅಂತ. ಅಂದ್ರೆ ಅಲ್ಲಿ ಹೇಗೆ ಅಂತಂದ್ರೆ ಎವ್ರಿ 6 ತಿಂಗಳಿಗೊಂದ್ಸರಿ ಪ್ರೂನಿಂಗ್ಗೋಸ್ಕರ ಫಲ ಚೆನ್ನಾಗಿ ಕಚ್ಚುತ್ತೆ ಅಂತ ಸುಳಿ ಗರಿನ ಕಟ್ ಮಾಡ್ತಾರೆ. ಆಮೇಲೆ ಬಾಳೆದಿನ ಜಾಸ್ತಿ ಬಾಳೆದಿಂಡು ಮತ್ತೆ ಅದನ್ನ ಉಪಯೋಗಿಸಿ ಮಾಡ್ತಾರೆ. ಬಾಳೆದಿಂಡು 6 ಬಾಳೆ ಬೆಳೆ ನಮ್ಗೆ 6 ತಿಂಗಳಿಗೊಂದ್ಸರಿ ಬರುತ್ತಲ್ಲ, ಸೊ ಆ ದಿಂಡನ್ನ ಬಿಸಾಕ್ಬಿಡ್ತಾರೆ. 1% ಅಷ್ಟೇ ಅಡುಗೆಗೆ ಉಪಯೋಗಿಸೋದು. ಅದು ವೇಸ್ಟ್, ಇದು ವೇಸ್ಟ್, ಎರಡೂ ವೇಸ್ಟ್ ಇಂದ ಅವರು ಕಲಾಕೃತಿ ಮಾಡ್ತಾರೆ. ಓಕೆ, ಇದು ಕಸದಿಂದ ರಸ ಅಂತ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ. ಇದೇನು ಅವ್ರ ಆರ್ಟ್ ಅಂತ ಹೇಳೋದಕ್ಕಿಂತ ನಮ್ಮ ಇಂಡಿಯನ್ಸ್ ಏನು ಕಮ್ಮಿ ಇಲ್ಲ, ನೀವು ಮಂಗಳೂರಲ್ಲಿ ಕೇರಳದಲ್ಲಿ ಎಲ್ಲ ನೋಡಬಹುದು. ಆಕ್ಚುಲಿ ನಾವು ಇದನ್ನು ಜಾನೂರ್ ಆರ್ಟ್ ಅಂತ ಕರೆಯೋದಕ್ಕಿಂತ ಕಲ್ಪವೃಕ್ಷ ಆರ್ಟ್ ಅಂತಾನೆ ಕರಿಬೇಕು. ಅಂದರೆ ನಮ್ಮವರು ಇದಕ್ಕಿಂತ ಇನ್ನೂ ಚೆನ್ನಾಗಿ ಇಂಡೋನೇಷ್ಯರ್ಗಿಂತ ಇನ್ನೂ ಚೆನ್ನಾಗೇ ಮಾಡ್ತಾರೆ. ಸೊ ಆದರೆ ಅವರು ತುಂಬ ಅಂದರೆ ಅವರಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನ ಆಗಲಿ, ಇವಾಗ ನಾವು ಬರೀ ಬಾಳೆಕಂದು ಕಟ್ಬಿಟ್ಟು ಗರಿ ಎಣ್ದು ಇಡ್ತೀವಲ್ಲ, ಅವರು ಒಳ್ಳೊಳ್ಳೆ ಕಲಾಕೃತಿ ಮಾಡಿ ಅಂದರೆ ದೇವ್ರ ನೈವೇದ್ಯ ಇಡಬೇಕಾದ್ರೂ ಅವ್ರು 5 ಸರಿ ನೈವೇದ್ಯ ಇಡ್ತಾರೆ. ಪ್ರತಿ ಸರಿನೂ ಒಂದು ಬಿಸ್ಕೆಟೇ ಇಡೋದು ಅವ್ರು, ಆದರೆ ಒಂದು ಬುಟ್ಟಿ ಮಾಡಿ ಅದರಲ್ಲಿ ಇಡ್ತಾರೆ. ಸೊ ಅದು ಜಾಸ್ತಿ ಅವ್ರು ಬಳಸೋದ್ರಿಂದ ಅವ್ರಿಗೆ ಓಕೆ ಅವ್ರದ್ದು ಆರ್ಟ್ ಅಂತ ಹೆಸರು ಬಂದಿದೆ. ಆ್ಯಕ್ಚುಲಿ ಇದು ನಮ್ಮದೇ ಆರ್ಟ್. ಮತ್ತು ಇವಾಗ ನಾನು ಈ ಥೀಮ್ನ ನೋಡಿದೆ, ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಅಂತ ಹೇಳಿ, ಯಾಕೆ ನೀವು ಇದೊಂದು ಥೀಮ್ನ ತೊಗೊಂಡ್ರಿ? ಸೆಲೆಕ್ಟ್ ಈಗ ನಾವು ಎಷ್ಟೇ ಮುಂದುವರೆದಿರ್ಬೋದು ಆದ್ರೂ ಅದಲ್ಲದೆ ನೆನೆ ಇದು ಗರ್ಲ್ ಚೈಲ್ಡ್ ಡೇ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಹೇಗಿದ್ರು ಈ ಸಮಯದಲ್ಲಿ ಅದು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ನಾನು ಇದು ಮಾಡಿದೆ. ನಮ್ಮ ಬೆಂಗಳೂರಿಗರು ಎಷ್ಟೇ ಮುಂದುವರೆದಿದ್ರು ಕೆಲವರು ಇರ್ತಾರೆ ಆ ಥರದವರು, ಸೊ ಅವರಿಗೋಸ್ಕರ ಈ ಸಂದೇಶ ಅಂತ ಅನ್ಕೊಂಡು ನಾನು ಮಾಡಿದ್ದೀನಿ. ಓಕೆ ಮೇಡಮ್, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ, ನೋಡಿದ್ರೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಮ್ಯಾಮ್. ರೋಟರಿ ಕ್ಲಬ್ ಇಂದ ಒಂದು ಟೀಮ್ ಬಂದಿದ್ದಾರೆ, ಎಲ್ಲರೂ ಯೂತ್ಸು, ಸಕ್ಕದಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅವ್ರನ್ನ ನೋಡಿದ್ರೆ ನಾವು ಕೂಡ ಈ ತರ ಬರಬೇಕು ಅಂತ ಅನ್ನಿಸ್ತಾ ಇದೆ. ಹಾಯ್, ಹಾಯ್ ಸರ್. ಓಕೆ, ಎಷ್ಟು ವರ್ಷದಿಂದ ನೀವು ಈ ಫ್ಲವರ್ ಶೋಗೆ ಬರ್ತಾ ಇದ್ದೀರಾ? ನಾನು ಈಗ ನನ್ಗೆ 60 ವರ್ಷ ಆಗ್ಲಿಕ್ಕೆ ಬಂತು. ಲಾಸ್ಟ್ 50 ವರ್ಷದಿಂದ ಆದರೂ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಬರ್ತಿಲ್ಲ, ಬಟ್ ಆಗಾಗ ಬರ್ತಿರ್ತೀವಿ. ಇದು ಲಾಲ್ಬಾಗ್ ಅಂದರೆ ನಮ್ಮ ಮನೆ ಥರ, ನಮ್ಮ ಮನೆ ಅಂಗಳದ ಥರ. ಲಾಲ್ಬಾಗ್ ಇರಲಿ, ಕಬ್ಬನ್ ಪಾರ್ಕ್ ಇರಲಿ, ಇದು ನಮ್ಮ ಒಂದು ನಮ್ಮ ಮನೆ ದಂಗಳ ಇದ್ದ ಹಾಗೆ. ಇದು ನಮ್ಮ ವಾತಾವರಣಕ್ಕೆ ಯಾವ ಥರ ನಮ್ಮ ಪರಿಸರಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ ಇದೆ ಅಂತ ನಮ್ಗೆ ಗೊತ್ತು. ಈ ಆಗ್ತಾ ಇರೋ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ನಿಂದೆಲ್ಲ ಇದನ್ನು ನಾವು ಹೇಗೆ ಉಳಿಸ್ಕೋಬೇಕು, ಇದಕ್ಕೆ ನಾವು ಏನು ಮಾಡಬೇಕು ಅಂತ ನಮಗೊಂದು ಚಿಂತೆ ಇದ್ರ ಬಗ್ಗೆ ಇದ್ದೇ ಇರುತ್ತೆ. ಐ ಥಿಂಕ್ ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಚಿಂತಿಸಬೇಕು, ನಮ್ಮ ವಾತಾವರಣ ಪರಿಸರವನ್ನು ಉಳಿಸ್ಕೋಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತೀನಿ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್, ಇದನ್ನ ನಾವು ಕಳ್ಕೊಳಕ್ ಆಗಲ್ಲ. ಸರ್, ನಿಮ್ಮ ಹೆಸರು ಹಾಗೆ ನೀವು ರೋಟರಿ ಅಂತ ಇಲ್ಲಿ? ನನ್ನ ಹೆಸರು ಫಾರೂಕ್, ರೋಟೇರಿಯನ್ ಫಾರೂಕ್. ನಾನು ರೋಟರಿ ಬ್ಯಾಂಗ್ಳೂರ್ ಆರ್ಚರ್ಡ್ಸ್ ಪ್ರೆಸಿಡೆಂಟ್. ಈ ವರ್ಷ ನಾವು ಜನಸೇವೆ ಮಾಡ್ತೀವಿ ಬೇರೆ ಬೇರೆ ರೀತಿಯಲ್ಲಿ. ಮಕ್ಕಳು ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಪರಿಸರದ ಬಗ್ಗೆ ಆಗಿರ್ಬೋದು, ನಾವು ಜನರಲಿ ಹ್ಯಾಪಿ ಸ್ಕೂಲ್ಸ್ ಅನ್ನು ಮಾಡ್ತೀವಿ. 150 ಹ್ಯಾಪಿ ಸ್ಕೂಲ್ಗಳು ಮಾಡಿದ್ದೀವಿ. ಗೌರ್ಮೆಂಟ್ ಸ್ಕೂಲ್ಗಳನ್ನ ತಗೊಂಡು ಅದನ್ನು ಬಾತ್ರೂಮ್ಸ್, ಟಾಯ್ಲೆಟ್ಸ್ ಕಟ್ಟೋದು, ಪೇಂಟ್ ಮಾಡಿಸ್ಕೊಡೋದು, ಅವ್ರಿಗೆ ಆಟದ ಸಾಮಾನು ಕೊಡೋದು, ಇದನ್ನೆಲ್ಲ ಮಾಡ್ತೀವಿ. ದಿನನಿತ್ಯ ಏನಾದರೂ ಒಂದು ನಡೀತಾ ಇರುತ್ತೆ. ಈಗ ನಾವು ಈಗ ಇದಾದ ನಂತರ ನಾವು 2 ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೆಣ್ಮಕ್ಳಿಗೆ ಸೈಕಲ್ಗಳು ಕೊಡ್ತಾ ಇದ್ದೀವಿ. ಸೊ ಇಂಥದ್ದೇನೋ ಒಂದು ಕಾರ್ಯ ನಡೀತಾನೆ ಇರುತ್ತೆ. ನಮ್ಮ ಒಂದು ಉದ್ದೇಶ ಜನಸೇವೆ, ಟು ಸರ್ವ್ ದ ಸೊಸೈಟಿ, ಟು ಟಚ್. ಥ್ಯಾಂಕ್ ಯು ಸರ್, ನಿಮ್ಮನ್ನ ನೋಡಿ ನಾವುಗಳು ಕಲಿಯೋದು ತುಂಬ ಇದೆ. ಹಾಗೆ ಈ ಫ್ಲವರ್ ಶೋ ಬಗ್ಗೆ ಏನು ಹೇಳ್ತೀರಾ? ಫ್ಲವರ್ ಶೋ ಬಗ್ಗೆ ಹೇಳೋದು ಏನು, ನೋಡ್ತಾನೆ ಇದ್ದೀವಿ, ವರ್ಷ ವರ್ಷ ನೋಡ್ತಾ ಇದ್ದೀವಿ. ಇದು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನಮ್ದೊಂದು ಇದು. ಬಟ್ ಇದನ್ನು ಏನೋ ಬಂದರೆ ಇಲ್ಲೊಂದು ಬೇರೆಯೇ ಫೀಲಿಂಗು. ಈ ಹೂಗಳು ನೋಡ್ತಾ ಇದ್ರೆ, ಇಲ್ಲಿಂದ ವಾತಾವರಣ, ಇಲ್ಲಿನ ಗಾಳಿ ನೋಡ್ತಾ ಇದ್ರೆ ತುಂಬಾನೇ ಖುಷಿಯಾಗುತ್ತೆ. ಇದನ್ನ ಇನ್ನೂ ಉಳಿಸ್ಕೋಬೇಕು ಅಂತ ಯಾರು ಇದನ್ನ ಮಾಡ್ತಾವ್ರೆ ಅವ್ರ ಹತ್ರ ಒಂದು ಕೋರಿಕೆ ಏನಂದ್ರೆ ಇನ್ನ ಚೆನ್ನಾಗಿ ಮಾಡಬೇಕು, ಹೊಸ ಹೊಸ ಒಂದು ಕಾನ್ಸೆಪ್ಟ್ ತರಬೇಕು. ಓಕೆ, ಥ್ಯಾಂಕ್ ಯು ನಿಮ್ ಜೊತೆ ಎಲ್ಲ ಮಾತಾಡಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ವರ್ಟಿಕಲ್ ಗಾರ್ಡನ್ ರೂಪದಲ್ಲಿ ಐತಿಹಾಸಿಕ ಗಡಿಗೋಪುರನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ವಿಭಿನ್ನ ರೀತಿಯ ಎಲೆಗಳು ಅಂತ ಹೇಳ್ಬೋದು, ಗಿಡಗಳನ್ನ ಇಲ್ಲಿ ಹಾಕಿ ಆ ಒಂದು ಗೋಪುರನ ಇಲ್ಲಿ ರೆಡಿ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವರ್ಟಿಕಲ್ ಗಾರ್ಡನ್ ನಾವೇನು ಈ ಗಾರ್ಡನ್ನ ನೋಡ್ತಾ ಇದ್ದೀವಿ ಆ ರೀತಿಯಲ್ಲಿ ಇದು ಒಂದು ಚಿಕ್ಕದಾಗಿ ಈ ಗೋಪುರನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅದಂತೂ ಇನ್ನೂ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡಿದ್ರೆ ತುಂಬಾ ವಿಭಿನ್ನ ರೀತಿಯಾದಂತಹ ಹೂಗಳನ್ನ ಕೂಡ ಇಟ್ಟಿದ್ದಾರೆ, ವಿಭಿನ್ನ ದೇಶದ್ದು ಅಂತ ಕೂಡ ಹೇಳ್ಬೋದು. ಇದ್ರ ಹೆಸರೇನು ಅಂತ ನಮಗೆ ಎಲ್ರಿಗೂ ಒಂದು ಕ್ವಶನ್ ಬರುತ್ತಲ್ವಾ, ಆ ಬೋರ್ಡ್ಗಳನ್ನ ಕೂಡ ಹಾಕಿದ್ದಾರೆ, ಅದನ್ನ ಓದಿ ನಾವು ತಿಳ್ಕೊಳ್ಬಹುದು ಏನು ಈ ಗಿಡದ ಹೆಸರು, ಆ ಹೂವಿನ ಹೆಸರು ಏನು ಅಂತ ಹೇಳಿ ಕೂಡ ನಾವು ತಿಳ್ಕೊಳ್ಬಹುದು. ತುಂಬಾ ಖುಷಿ ಆಗ್ತಾ ಇದೆ. ಎಲ್ರು ಬೆಳಗ್ಗೆನೆ ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ತುಂಬಾ ಖುಷಿಯಾಗಿ ಆ ಹೂವನ್ನ ನೋಡಕ್ಕೆ ಬಂದಿದ್ದಾರೆ. ಆ ಹೂಗಳ ತರನೇ ಅವರು ಕೂಡ ಒಂದು ನಗು ಇದೆಯಲ್ಲ, ಆ ಮುಗುಳ್ ನಗು, ಅದಂತೂ ತುಂಬಾ ಚೆನ್ನಾಗಿದೆ, ಅಮೇಝಿಂಗ್ ಅಂತ ಹೇಳ್ಬೋದು. ನಾನು ಒಂದು ರೌಂಡ್ ಹಾಕೊಂಡು ಹೋಗ್ತೀನಿ, ಇನ್ನ ನೋಡುವಂಥದ್ದು ತುಂಬಾ ಇದೆ. ಇಲ್ಲಿ ಕ್ರಾಸ್ಪೇಡಿಯಾ ಅಂತ ಒಂದು ವಿಶೇಷವಾದಂತಹ ಹೂವಿನ ಗಿಡನ ಇಲ್ಲಿ ನಾವು ನೋಡ್ಬೋದು. ಈ ರೀತಿಯಾದಂತಹ ಹೂವನ್ನ ನಾವೆಲ್ಲೂ ನೋಡಕ್ ಸಿಗಲ್ಲ. ಹಾಗೆ ಇದು ಮಿಕ್ಕಿ ಮೌಸ್ ಅಂತೆ, ಈ ಹೂವಿನ ಹೆಸರು ಮಿಕ್ಕಿ ಮೌಸ್ ಅಂತೆ. ಅದನ್ನ ನೋಡೋದಕ್ಕೆ ಅದೇ ರೀತಿಯಲ್ಲಿದೆ, ಆ ಕಿವಿಗಳು ಹಾಗೆ ಅದು ಏನು ಮುಖ ಆ ರೀತಿಯಲ್ಲೇ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಸೂರ್ಯಕಾಂತಿ ಹೂಗಳನ್ನ ರೆಡಿ ಮಾಡಿದ್ದಾರೆ. ಹಾಗೆ ಇದು ನಮ್ಮ ಇಂಡಿಯನ್ ಹೂಗಳು ಅಂತ ಹೇಳ್ಬೋದು. ಚೆಂಡು ಹೂವು ಇದೆಲ್ಲ ನಾವು ನಾರ್ಮಲ್ ಆಗಿ ನೋಡ್ತಾನೆ ಇರ್ತೀವಿ ಸುತ್ತಮುತ್ತ. ಇಲ್ಲಿ ಬೆಳಗ್ಗೆನೆ ಪಕ್ಷಿಗಳ ಸೌಂಡ್ ಅಂತೂ ಸಖತ್ತಾಗಿದೆ. ಅದು ಚಿಲಿಪಿಲಿ ಶಬ್ದಕ್ಕೆ ಮನಸ್ಸೊಂಥರ ಗಿಲಿಗಿಲಿ ಅಂತ ಹೇಳ್ತಾ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ಮಕ್ಕಳ ಚಿತ್ರಗಳನ್ನೆಲ್ಲ ಹಾಕಿ ಆ ಶಿಲೆಗಳನ್ನೆಲ್ಲ ಒಂಥರ ಡಿಫ್ರೆಂಟಾಗಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅವ್ರಿಗೂ ಕಲಿಯೋದಕ್ಕೆ ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ತುಂಬ ಇದೆ ಅಂತ ಹೇಳ್ಬೋದು. ಇಲ್ಲಿ ಇಲ್ಲಿ ಫ್ಲವರ್ಸ್ ಜೊತೆಗೆ ಬೊನ್ಸಾಯಿ ಸ್ಟುಡಿಯೋಸ್ ಅವರು ಇಲ್ಲಿ ಒಂದು ವಿಭಿನ್ನ ರೀತಿಯಾದಂತಹ ಗಿಡಗಳನ್ನ ಇಟ್ಟಿದ್ದಾರೆ. ಇದು ಗಿಡ ಅಂತ ಹೇಳೋಕ್ಕಾಗಲ್ಲ, ಇದು ಪುಟ್ಟ ಪುಟ್ಟ ಮರಗಳು ಅಂತ ಹೇಳ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾವೆಲ್ಲ ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಮರಗಳನ್ನ ನೋಡಿರ್ತೀವಿ, ಆದರೆ ಇದು ತುಂಬ ಪುಟ್ ಪುಟ್ಟು ಮರ, ಮಿನಿಯೇಚರ್ ಟ್ರೀಸ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ. ನೋಡಿದ್ರಿ ಅಲ್ವಾ ಇಷ್ಟೊತ್ತು ಈ ಫ್ಲವರ್ ಶೋನ ಹೇಗಿತ್ತು ಅಂತ ಹೇಳಿ. ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ಎಲ್ಲ ರೀತಿಯನ್ನು ತಿಳಿಸ್ಬೇಕು ಹಾಗೆ ತೋರಿಸ್ಬೇಕು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೊಂದು ಹೊಸ ಕಾನ್ಸೆಪ್ಟ್ ಒಟ್ಟಿಗೆ ನಾನು ನಿಮ್ಮೆಲ್ಲರ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.